ವಿಧಾನ ಪರಿಷತ್ ಬೆಂಗಳೂರು ಪದವೀಧರ ಚುನಾವಣೆಗೆ ಈಗಾಗಲೇ ಸಿದ್ಧತೆಗೊಂಡಿದ್ದು ಜೂನ್ 8ರಂದು ನಡೆಯಲಿದೆ ಅಂತ ಪಕ್ಷೇತರ ಅಭ್ಯರ್ಥಿಯಾದ ಲಕ್ಷ್ಮೀ ಕೆಎಸ್ ವರದರಾಜು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಕ್ಷೇತ್ರಗಳಿಗೆ ಚುನಾಯಿಸಲು ಅರ್ಜಿಗಳನ್ನು ಸಲ್ಲಿಸಿದ ಅಭ್ಯರ್ಥಿಗಳಿಗೆ ಮತದಾರರ ಮೊಬೈಲ್ ನಂಬರ್ಗಳನ್ನು ನೀಡದೆ ಏಜೆನ್ಸಿಗಳ ಮುಖಾಂತರ ಮತದಾರರಿಗೆ ಮಾಹಿತಿಯನ್ನ ನೀಡೋದ್ರಿಂದ ಅಭ್ಯರ್ಥಿಗಳಿಗೆ ಅವಮಾನವಾಗಿದೆ. ಚುನಾವಣಾ ಆಯೋಗದ ತಂತ್ರ ಮತ್ತು ಯಾವುದೇ ಕಾನೂನಿನ ರೀತಿ ನೀತಿಗಳ ಇಲ್ಲ ಅಂತ ಆರೋಪ ಮಾಡಿದ್ರು. ಪತ್ರಿಕಾಗೋಷ್ಠಿಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾದ ಅಂಜನಮೂರ್ತಿ ಸೇರಿ ಇನ್ನಿತರರು ಹಾಜರಿದ್ರು. ಈಗ ನಾವೆಲ್ಲ ಅಭ್ಯರ್ಥಿಗಳಿದ್ದೇವೆ, ನಾವು ನಮ್ಮ ಶಕ್ತಾನುಸಾರ ಎಷ್ಟೋ 2,000, 3,000, 5,000 ಏನೋ ಮಾಡಿಸಿದೀವಿ. ನಮ್ಮ ವೋಟರ್ಸ್ ಗೆ ಬೇರೆ ಕ್ಯಾಂಡಿಡೇಟ್ಸ್ ಇಂದ ಮೆಸೇಜ್ ಬರುತ್ತೆ ಹೇಗೆ? ದಿನಕ್ಕೆ 10 ಮೆಸೇಜ್ ಬಂದ್ ಬಿಡುತ್ತೆ ಏಜೆನ್ಸಿ ಕ್ಯಾಂಡಿಡೇಟ್ ಕಡೆಯಿಂದಲೂ ಬರ್ತಾ ಇದೆ. ಮತ್ತೆ ಜೊತೆಯಲ್ಲಿ ಒಂದು ಮೀಟಿಂಗ್ ವಿತ್ಡ್ರಾವಲ್ ಡೇಟ್ ಆದ್ಮೇಲೆ ಒಂದು ಮೀಟಿಂಗ್ ಕರೆದಿದ್ರು. ಆಗೋರು ಜೂನ್ 8ನೇ ತಾರೀಕು ಕರ್ನಾಟಕ ವಿಧಾನ ಪರಿಷತ್ತಿನ ಬೆಂಗಳೂರು ಪದವೀಧರ ಕ್ಷೇತ್ರದ ವತಿಯಿಂದ ಮಾತಾಡೋದು. ನಮ್ಮ ಚುನಾವಣಾ ಆಯೋಗ ಏನಿದೆ ಅದು ಯಾವಾಗಲೂ ಹೇಳ್ಕೊಡ್ತಾರೆ, ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ ಮಾಡ್ತೀವಿ ಅಂತ ಹೇಳ್ತಕ್ಕಂಥದ್ದು, ಮುಕ್ತ ಹಾಗೂ ನ್ಯಾಯಸಮ್ಮತ ಚುನಾವಣೆ ಮಾಡ್ತೀವಿ ಅಂತ ಹೇಳ್ತಾರಲ್ಲ, ಅದು ಕಂಪ್ಲೀಟ್ ಆಗಿ ಸುಳ್ಳು ಅಂತ ಹೇಳ್ತಕ್ಕಂಥದ್ದನ್ನು ನಾವು ಹೇಳಕ್ಕೆ ಬಂದಿದ್ದೀವಿ. ಇಲ್ಲಿ ಯಾಕೆ ಸುಳ್ಳು ಅಂತ ಹೇಳಿದರೆ, ಈ ಬೆಂಗಳೂರು ಪದವೀಧರ ಕ್ಷೇತ್ರದಲ್ಲಿ 22 ಜನ ಕ್ಯಾಂಡಿಡೇಟ್ಸ್ ಇದ್ದಾರೆ, ಅದರಲ್ಲಿ 4 ನ್ಯಾಷನಲ್ ಪಾರ್ಟಿ ಇದ್ದಾರೆ, ಒಬ್ಬರು ಲೋಕಲ್ ಪಾರ್ಟಿ ಇದ್ದಾರೆ, ಉಳಿದವರೆಲ್ಲರೂ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಸ್ ಇದ್ದಾರೆ, ಸ್ವತಂತ್ರ ಅಭ್ಯರ್ಥಿಗಳಿದ್ದಾರೆ. ಎಲ್ಲರಿಗೂ ಒಂದೇ ರೀತಿಯ ಟ್ರೀಟ್ಮೆಂಟ್ ಮಾಡಬೇಕು, ಅವರು ಹಂಗೆ ಮಾಡ್ತಾ ಇಲ್ಲ. ಒಂದೇ ಒಂದು ಉದಾಹರಣೆ ಅಂತ ಹೇಳಿದರೆ, ಮತದಾರ ಪತ್ರದಲ್ಲಿ ಜನ ಏನು ನನ್ನನ್ನು ಮತದಾರನ ಸೇರಿಸ್ಕೊಳ್ಳಿ ಅಂತ ಹೇಳ್ತಕ್ಕಂಥ ಪತ್ರ ಇದೆಯಲ್ಲ, ಅರ್ಜಿ ಇದೆಯಲ್ಲ, ಆ ಅರ್ಜಿನಲ್ಲಿ ಬೇರೆ ಎಲ್ಲ ಮಾಹಿತಿಗಳ ಜೊತೆಯಲ್ಲೇ ಫೋನ್ ನಂಬರು ಕೊಟ್ಟಿದ್ದಾರೆ. ಆ ಫೋನ್ ನಂಬರ್ ಯಾಕೆ ಕೊಟ್ಟಿದ್ದಾರೆ, ಯಾಕೆ ತೊಗೊಂಡಿದ್ದಾರೆ ಅಂತ ಹೇಳಿದ್ವಿ. ಸರಿ, ಹಿಂದಿನ ಎಲೆಕ್ಷನ್ನಲ್ಲಿ ಉದಾಹರಣೆಗೆ ಲಕ್ಷ್ಮೀ ಅವರು ಎಲೆಕ್ಷನ್ ನಿಂತಿದ್ದರು, ಆವಾಗ ಡಿಮ್ಯಾಂಡ್ ಏನು ಮಾಡಿದ್ರು ಅಂದರೆ ಫೋನ್ ನಂಬರನ್ನು ತೊಗೋಬೇಕು, ಫೋನ್ ನಂಬರ್ ತೊಗೊಳೋದ್ರ ಮೂಲಕ ಅದು ಯಾರ ಹತ್ರ ಬಂದಿರುತ್ತೆ ಆಮೇಲೆ ನೀವು ಆಯೋಗದವರು ಎಲ್ಲ ಮತದಾರರಿಗೂ ಅದನ್ನು ಆ ಫೋನ್ ನಂಬರ್ಗಳನ್ನು ಒಂದು ಇಬ್ಬರಿಗೆ ಮಾತ್ರ ಕೊಟ್ಟಿದ್ದಾರೆ, ಒಂದು ಕಾಂಗ್ರೆಸ್ಸು ಮತ್ತು BJPದವ್ರಿಗೆ ಮಾತ್ರ.